ಮಂಡ್ಯ ಜಿಲ್ಲೆಯ ಹೆಬ್ಬಾಕವಾಡಿ ಎಂದರೆ ಕೊತ್ತತ್ತಿ ಹೋಬಳಿ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನಲ್ಲಿರುವಂತಹ ಹೆಬ್ಬಾಕವಾಡಿ ಎಂಬ ಗ್ರಾಮದಲ್ಲಿ ಊರಿನ ಈಶಾನ್ಯ ಭಾಗದಲ್ಲಿ ಕೆರೆಯೊಂದಿದ್ದು ಕೆರೆಯ ಕೋಡಿಯಲ್ಲಿ ಒಂದು ಶಿವನ ದೇವಾಲಯವಿದೆ. ಈ ಶಿವನ ದೇವಾಲಯವನ್ನು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಎಂದು ಕರೆಯಲಾಗುತ್ತದೆ. ಮಲ್ಲಿಕಾರ್ಜುನ ಎಂಬುದು ಒಂದು ಪ್ರಸಿದ್ಧವಾದಂತಹ ಶಿವನ ಕ್ಷೇತ್ರ. ತಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ, ಹಾಗೆಯೇ ಮುಡುಕುತೊರೆ ಮಲ್ಲಿಕಾರ್ಜುನ, ಇವೆರಡು ಅತ್ಯಂತ ಪ್ರಸಿದ್ಧವಾದಂತಹ ಕ್ಷೇತ್ರಗಳು. ಬಿಳಿಯದಾದ ಬಣ್ಣವನ್ನು ಉಳ್ಳಂತಿರುವಂತಹ ಶಿವನನ್ನು ನಾವು ಮಲ್ಲಿಕಾರ್ಜುನ ಸ್ವಾಮಿ ಎಂದು ಕರೆಯುವುದು ಶಾಸ್ತ್ರದಲ್ಲಿ ವಾಡಿಕೆ. ಈ ಲಿಂಗದ ಅತ್ಯಂತ ವಿಶೇಷವೆಂದರೆ ಈ ಲಿಂಗ ಸಾಮಾನ್ಯ ಲಿಂಗದಂತಲ್ಲದೆ ವಿಶೇಷವಾದಂತಹ ಒಂದು ಪೀಠವನ್ನು ಹೊಂದಿದೆ. ಇದೊಂದು ಪ್ರಾಚೀನ ಲಿಂಗವಾಗಿದ್ದು ಇತ್ತೀಚೆಗೆ ಇದು ಬದಲಾವಣೆ ಆಗಿರುವಂತೆ ಕಾಣುತ್ತದೆ. ಆದರೆ ಸ್ಥಾಣುಲಿಂಗದ ಮಾದರಿಯಲ್ಲಿ ಈ ಲಿಂಗವು ಪ್ರಾಚೀನವಾಗಿ ಇರುವುದನ್ನು ನೋಡಬಹುದು. ಆದರೆ ಇದರಲ್ಲಿ ಇದ್ದಂತಹ ಪಾಣಿಪೀಠವನ್ನು ತೆಗೆದು ಹಾಕಲಾಗಿದೆ. ಏಕೆ ಪಾಣಿಪೀಠವನ್ನು ತೆಗೆದು ಕೇವಲ ಕೆಳಭಾಗದಲ್ಲಿ ಒಂದು ವೃತ್ತಾಕಾರದ ವಿಚಾರವನ್ನು ಸೇರಿಸಲಾಗಿದೆ? ಸಾಮಾನ್ಯವಾಗಿ ಪ್ರಾಚೀನ ಲಿಂಗಗಳಲ್ಲಿ ಮೇಲ್ಭಾಗವು ಬ್ರಹ್ಮಭಾಗವಾಗಿದ್ದು, ಮೇಲ್ಭಾಗವು ಶಿವಭಾಗವಾಗಿದ್ದು ರುದ್ರಭಾಗವಾಗಿದ್ದು, ಮಧ್ಯದಲ್ಲಿ ಬ್ರಹ್ಮಭಾಗ, ಬ್ರಹ್ಮಭಾಗದ ಕೆಳಭಾಗದಲ್ಲಿ ವಿಷ್ಣು ಭಾಗಗಳು ಕಂಡುಬರುತ್ತದೆ. ಇಲ್ಲಿ ನಾವು ಶಿವಭಾಗ ಮತ್ತು ಬ್ರಹ್ಮಭಾಗವನ್ನು ನೋಡಬಹುದು. ಆದರೆ ಬ್ರಹ್ಮಭಾಗವು ವೃತ್ತಾಕಾರವಾಗಿರುವುದನ್ನು ಕಾಣುತ್ತೇವೆ. ಹಾಗಾಗಿ ಇದು ಸ್ಥಾಣುಲಿಂಗ ಅತ್ಯಂತ ವಿಶೇಷವಾಗಿದೆ. ಇದನ್ನು ಗಮನಿಸಲಿಕ್ಕಾಗಿ ನಾವು ಇದನ್ನು ನಿಮಗೆ ತೋರಿಸುತ್ತಿದ್ದೇವೆ. ಈ ಲಿಂಗದ ಮುಂಭಾಗದಲ್ಲಿ ದ್ವಾರದಲ್ಲಿ ಎರಡು ಪ್ರಾಚೀನವಾದಂತಹ ಗಣಪತಿಯ ವಿಗ್ರಹಗಳು ಮತ್ತು ಒಂದು ನಂದಿ. ನಂದಿಯೂ ಸಹ ಪ್ರಾಚೀನವಾಗಿರುವಂಥದ್ದು ಕಾಣುತ್ತದೆ. ಏಕೆಂದರೆ ಅದರಲ್ಲಿ ಕೆತ್ತಿರುವಂತಹ ಅಲಂಕರಣಗಳು ನಮಗೆ ಪ್ರಾಚೀನತೆಯನ್ನು ನೀಡುತ್ತದೆ. ಆದರೆ ಎಷ್ಟು ಹಳೆಯದಾದದ್ದು ಎಂದು ಹೇಳಲು ಸಾಧ್ಯವಾಗುವುದಿಲ್ಲ. ಇನ್ನು ಹೊರಭಾಗದಲ್ಲಿ ಸೂರ್ಯನ ವಿಗ್ರಹವನ್ನು ನಾವು ಕಾಣಬಹುದು. ಈ ಸೂರ್ಯನ ವಿಗ್ರಹದಲ್ಲಿ ಅಷ್ಟು ನಿಪುಣತೆಯಿಂದ ಕೆತ್ತಿರುವುದನ್ನು ಕಾಣುವುದಿಲ್ಲ. ಅದೇ ರೀತಿ ಅದರ ಪಕ್ಕದಲ್ಲಿ ಉಮಾಮಹೇಶ್ವರ ಅಥವಾ ಚಂದ್ರಶೇಖರ ಗೌರಿ ಮೂರ್ತಿಗಳು ಇದ್ದು ಶಿವನು ಒಂದು ವೃಕ್ಷದ ಅಡಿಯಲ್ಲಿ ಕುಳಿತಿರುವಂತೆಯೂ, ಅದರ ಪಕ್ಕದಲ್ಲಿ ಬಲಗೈಯಲ್ಲಿ ಒಂದು ಪರಶುವನ್ನು, ಎಡಗೈಯಲ್ಲಿ ಮೃಗವನ್ನು ಹಿಡಿದು ಮೃಗವನ್ನು ಸುಂದರವಾಗಿ ಕೆತ್ತಲಾಗಿದೆ. ಇನ್ನು ಸಾಮಾನ್ಯವಾಗಿ ಅಭಯ ಹಸ್ತದಲ್ಲಿದ್ದಾನೆ, ವರದ ಹಸ್ತವು ಮುರಿದು ಹೋಗಿರುವಂತೆ ಕಾಣುತ್ತದೆ. ಇನ್ನು ಗೌರಿ ಪಾರ್ವತಿಯ ವಿಗ್ರಹವು ಸುಂದರವಾಗಿದೆ. ಕೆಳಭಾಗದಲ್ಲಿ ನಂದಿ ಮತ್ತು ಗಣಗಳನ್ನು ಕಾಣಬಹುದು. ಪಕ್ಕದಲ್ಲಿ ಐದು ಹೆಡೆಯ ಸರ್ಪ, ನಾಗರ ವಿಗ್ರಹ. ಅದರ ಪಕ್ಕದಲ್ಲಿ ವಿಗ್ರಹವು ಕಂಡು ಹಿಡಿಯಲಾರದಷ್ಟು ಇದಾಗಿದೆ, ಆದರೂ ಕೂಡ ಬ್ರಾಹ್ಮಿ ಮೂರ್ತಿ ಇರಬಹುದು. ಅದರ ಪಕ್ಕದಲ್ಲಿ ನಾಗ ಮತ್ತು ಆ ಪಕ್ಕದಲ್ಲಿ ಒಂದು ಕಲ್ಲಿನ ವಿಗ್ರಹವಿದೆ. ಇದು ಹೆಬ್ಬಾಕವಾಡಿ ಗ್ರಾಮದಲ್ಲಿರುವ ವಿಶೇಷವಾದಂತಹ ಒಂದು ದೇವಾಲಯ. ನೀವೇನಾದರೂ ಹೇಳೋದಿದೆಯಾ? ಹೇಳಿ, ನೀವು ಬನ್ನಿ ಬನ್ನಿ. ಈ ದೇವಾಲಯದ ಪೂಜೆಯನ್ನು ಮಾಡುತ್ತಿರುವಂತಹ, ತಮ್ಮ ಹೆಸರು ಹೇಳಿ. ಹೆಬ್ಬಾಕವಾಡಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಅರ್ಚಕರಾಗಿ ಸುಮಾರು ಒಂದು 35 ವರ್ಷಗಳಿಂದ ನನ್ನ ತಂದೆ ಮತ್ತು ನನ್ನ ತಾತ. ನಿಮ್ಮ ಹೆಸರೇನು? ನಾವು ಇವಾಗ ಉಮಾಶಂಕರ ಅಂದ್ಬಿಟ್ಟು, ಹೆಚ್ ಪಿ ಉಮಾಶಂಕರ ಅಂದ್ಬಿಟ್ಟು. ನಮ್ಮ ತಾತ ನನ್ನ ತಂದೆ ಹೋಗ್ತಿರೋದ ನಂತರ ನಾನು ಅದನ್ನು ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗ್ತಾಯಿದ್ದೀನಿ. ಇದು ಜೀವನ ಉದ್ದವನ ಮಾಡಬೇಕಾದ್ರೆ ಪಾನ್ ಬಟ್ಲು ಏನಿದೆ ಅದನ್ನು ತೆಗ್ದು ಬೇರೆ ಕಡೆ ಚೇಂಜ್ ಮಾಡಿ ಬರೀ ಲಿಂಗ ಮೂರ್ತಿ ಮಾತ್ರ ತೆಗ್ದು ಇದನ್ನು ಆಟದಲ್ಲಿ ಹೊಸದಾಗಿ ಮಾಡಿದ್ದೀನಿ. ಆವಾಗಿನಿಂದ ಇಲ್ಲಿವರೆಗೂ ನಮ್ಮೂರಿಗೆ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿಲ್ಲ.
ಸಾಕಷ್ಟು ಜನಗಳಿಗೆ ಆಗಲಿ ಇದಕ್ಕೆ ಆಗಲಿ ತೊಂದರೆ ಆಗ್ತಾ ಇದೆ, ಮತ್ತು ಏನಿತ್ತು ಅದನ್ನು ಸರಿಪಡಿಸ್ಬಿಟ್ರೆ ಅದು ತುಂಬ ಅನುಕೂಲ ಆಗ್ತದೆ ಅಂತ. ಇದು ಮುಜರಾಯಿ ದೇವಸ್ಥಾನ ಅನ್ನೋದು. ಓಕೆ, ನಿಮಗೆ ತಸ್ತೀಕ್ ಎಲ್ಲ ಬರ್ತಾ ಇದೆಯಾ? ನಿಮ್ಮ ಹೆಸರಲ್ಲಿ ಆಗಿದೆಯಾ ತಸ್ತೀಕು? ತಂದೆ ಹೆಸರಿದೆ. ಇನ್ನೂ ಆಗಿಲ್ಲ, ನಿಮಗೆ ಆಗಿಲ್ವಾ? ನೀವು ಯಾಕೆ ಬರಾಬರ್ದಿಗೆ ಪ್ರಯತ್ನ ಮಾಡ್ಬೋದಲ್ಲ. ಮಾಡಿಸ್ಕೊಂಡಿಲ್ಲ, ಮಾಡಿಸ್ಕೊಂಡು ಅದೇ ಮಾಡಿಸ್ಕೋಬೇಕು. ಅಧಿಕೃತವಾಗಿ ಆದೇಶ ತಗೊಳ್ಳಿ, ಮಾಡ್ಬಿಡಿ ಅಂದ್ರೆ ಇಲ್ಲ ಅವ್ರು ಬೆಂಗಳೂರಲ್ಲಿ ಇದ್ದಾರೆ ಅವ್ರಿಗೆ ಬರಲ್ಲ, ನೀವು ಮಾಡಿಸ್ಕೊಡಿ ಅಂತ ನಮಗೆ. ಒಳ್ಳೇದಾಗ್ಲಿ, ನಿಮಗೆ ಶಿವನ ಪೂಜೆ ಮಾಡ್ತಾ ಇದ್ರಿ, ಮಂಗಳವಾಗಿ ಒಳ್ಳೇದು ಮಾಡೋದಕ್ಕಿಂತ ಹೆಚ್ಚಾಗಿ ದೇವಸ್ಥಾನ ಕೆಲಸ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಒಂದು ಮನಸ್ಸು ಬರ್ತದೆ ಅಷ್ಟೇ. ಸಾರ್ವಜನಿಕರು ಅನುಕೂಲ ಆಗ್ಬೇಕು. ಆ ಹಳೆ ಪಾಣಿ ಬಟ್ಲು ಎಲ್ಲಿದೆ ಅಂತ ಗೊತ್ತಾ ನಿಮ್ಗೆ? ಸರ್ ಕೆರೆಗೆ ಇನ್ನು ದೇಣೋದರ ಮಾಡಿದ್ರು, ಇವಾಗ ಎಲ್ಲಿದೆ ಅಂತ ಗುರುತಿಸ್ಬೇಕು. ತುಂಬಾ ಚೆನ್ನಾಗಿತ್ತು, ಅದನ್ನ ಬಾಕ್ಸ್ ಮಾಡಿ ಮರಳು ತುಂಬಿ ಮಾಡಿ ಅಂತ ಅವಾಗ ಒಂದು ಹೇಳಿದ್ರು. ಅವಾಗಿದ್ದಂತ ಹಿರಿಯರು ಏನೋ ಅದಕ್ಕೆ ಪಾಪ ಗೊತ್ತಿಲ್ಲ, ಹೆಂಗೋ ಒಂದು ರೀತಿ ನಡೆದಾಗೆ ಇಲ್ಲ. ಮತ್ತೆ ಅದನ್ನ ಪುನರ್ಜನ ಯಾರು ಸಿಕ್ಕಿ ಏನಾರು ಮಾಡಿದ್ರೆ ಅದು ಒಂದು ಊರಿಗೆ ಅಭಿವೃದ್ಧಿ ಆಗ್ತದೆ ಅಂತ ನಮ್ಮ ಒಂದು ಮನೋಭಾವನೆ. ಆಗ್ಲಿ ಉಮಾಶಂಕರ್ ಅವ್ರೆ, ನೀವೇನು ಶಿವನ ಹತ್ರ ಪ್ರಾರ್ಥನೆ ಮಾಡಿದಿರೋ ಅದು ನಡೀಲಿ. ಊರಿಗೆ ತುಂಬ ಅನುಕೂಲ ಆಗ್ತದೆ, ಅದು ಈ ಮತ್ತೆ ಏನಿತ್ತು ದೇಣೋದಾರ ಆದರೆ ಊರು ಚೆನ್ನಾಗಿರ್ತದೆ, ಎಲ್ಲ ರೀತಿ ಅಭಿವೃದ್ಧಿ ಕೆಲಸಗಳು ನಡೀತದೆ ಅಂತ ನಮ್ಮ ಒಂದು ಅಭಿಪ್ರಾಯ. ಯಾವುದೇ ಕೆಲಸ ಆಗಲಿ ನಮ್ಮದು ಇದು ಮೇನ್ ನಮ್ಮ ಊರಿಗೆ. ಮತ್ತು ಮಾರಮ್ಮ ದೇವಸ್ಥಾನ ಅದಕ್ಕೂ ಅಷ್ಟೇ. ಈಗ ಏನಿದೆ ಒಂದು ಬಲಿಪೀಠ ಅಂತ ಇರ್ತದೆ ಸುಮಾರು, ಅದನ್ನು ಕಡಿಮೆ ಅಂದರೆ 25 ಮೀಟರ್ ದೂರದಲ್ಲಿ ಬಲಿಪೀಠ ಇಡಬೇಕು. ಇಲ್ಲೇ ಏನು ಮಾಡ್ತಾ ಇದ್ರೆ ಈ ಮುಖ್ಯಸ್ಥರಿಗೆ ಕೇಳಲ್ಲ, ನಾನು ಹೇಳಿದ್ನ ಇಲ್ಲ ಇವಾಗ ಇವಾಗ ಅದನ್ನು ಹೇಳಿದ್ದೀನಿ ಕೇಳಿ ಸರ್. ಇವ್ನಿಗೇನು ಗೊತ್ತು ಅಂತ ಹೇಳ್ತಾರೆ, ನಮಗೇನಂದ್ರೆ ನಮ್ಮದೇ ಆದ ಒಂದು ವೃತ್ತಿ ಏನಿದೆ ನಮ್ಗೆ ನಮ್ಮ ಧರ್ಮ ಇರ್ತದೆ. ಕಡಿಮೆ ಅಂದರೆ 25 ಮೀಟರ್ ದೂರದಲ್ಲಿ ಒಂದು ಕಲ್ಲು ಇರ್ತದೆ, ಅಲ್ಲಿ ಬಲಿಪೀಠ ಕೊಡಬೇಕು. ಇವ್ರು ಹೇಳ್ತಾರೆ ಅಯ್ಯೋ ಸ್ವಾಮಿ ಹೋಗಿ, ನಿಮ್ಗೇನು ಗೊತ್ತು, ತಗೊಂಡ್ಬರ್ತಾರೆ ಆ ಮಾರ್ಗನ ಬಾಗಿಲು ಹೊಡಿತಾರೆ, ಅದು ಯಶಸ್ವಿ ಆಗಲ್ಲ. ಸುಮಾರು 25 ಮೀಟರ್ ದೂರದಲ್ಲಿ ಒಂದು ಬಲಿಪೀಠ ಇಟ್ಟು ಅಲ್ಲಿ ಮಾಡಿದ್ರೆ ನಮ್ಮ ಊರಿಗೆ ಯಶಸ್ವಿ ಆಗ್ತದೆ. ಇದನ್ನು ಹೇಳೋದನ್ನ ಇಷ್ಟಪಡ್ತೀನಿ. ನಮ್ಮ ಮುಖ್ಯಸ್ಥರು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ, ಇರು ವಾಸ್ತವ ಹೇಳಿದ್ದೀನಿ, ಅದರಲ್ಲೇನು ನಂದೇನು ಯಾರು ದೇಶಿಸ್ ಮಾತಾಡ್ಬೇಕು ಅನ್ನೋ ಉದ್ದೇಶ ಅನ್ಸಲ್ಲ. ಪೂಜೆ ಮಾಡೋರು ಯಾವತ್ತೂ ಯಾರಾಗಬೇಕಷ್ಟೇ ನಮಗೆ, ಪೂಜೆ ಮಾಡೋರು ಯಾರು ಯಾವತ್ತೂ ದೇಶಿಸೋದಿಲ್ಲ. ಎಲ್ಲರೂ ಒಂದೇ ಸಮಟ್ ನೋಡ್ಬೇಕು ಸರ್. ನಾವು ಒಬ್ಬ ಬಡವ ಬರಲಿ ಒಬ್ಬ ಶ್ರೀಮಂತ ಬರಲಿ ಯಾರೇ ಬರಲಿ ಸಮರತೆಯಲ್ಲಿ ನೋಡ್ಬೇಕು ನಮ್ಗೆ ಇರುವುದೇ ಅದು. ಶ್ರೀಮದೇ ರಾಮಾನುಜಾಯ ನಮಃ.